ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ಒಂದು ರುಚಿಕರ ಬೀನ್ಸ್ ಹುಳಿ ಅಥವಾ ಬೀನ್ಸ್ ಸಾಂಬಾರ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಕಾಲು ಕಪ್ಪಷ್ಟು ತೊಗರಿಬೇಳೆನ ತಗೊಂಡು ಚೆನ್ನಾಗಿ ತೊಳೆದು ಅದಕ್ಕೆ ಅಗತ್ಯ ಇರೋಷ್ಟು ನೀರನ್ನ ಸೇರಿಸಿ ಒಂದು ಚಿಟಿಕೆ ಅರಿಶಿನ ಒಂದು ನಾಲ್ಕೈದು ಹನಿ ಎಣ್ಣೆನ ಹಾಕಿ ಮುಚ್ಚಳ ಮುಚ್ಚಿ ಮೆತ್ತಗೆ ಬೇಯಿಸ್ಕೊಳ್ಬೇಕು ಅರ್ಶಿನ ಮತ್ತು ಎಣ್ಣೆ ಒಂಚೂರು ಹಾಕಿದ್ರೆ ಉಕ್ಕೋದಿಲ್ಲ ಬೇಳೆ ಬೇಗ ಚೆನ್ನಾಗಿ ಬೇಯುತ್ತೆ ಬೇಳೆ ಬೆಂದಾದಮೇಲೆ ಅದಕ್ಕೆ ತುಂಬ ಮೆತ್ತಗೇನು ಬೇಯಬೇಕಾಗಿಲ್ಲ ಅದಕ್ಕೆ ಬೀನ್ಸು ಮತ್ತು ಒಂದು ಚಮಚದಷ್ಟು ಉಪ್ಪು ಇನ್ನು ಸ್ವಲ್ಪ ನೀರು ಬೇಕಾದರೆ ನೀರು ಹಾಕಿ ಪುನಃ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಬೀನ್ಸ್ ಮೆತ್ತಗೆ ಬೇಯೋಷ್ಟೊತ್ತಿಗೆ ಬೇಳೆ ಸಂಪೂರ್ಣ ಬೆಂದಿರುತ್ತೆ ಈಗ ನಿಮ್ಮ ಹತ್ರ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಬಳಸಿ ಒಂದು ಟೇಬಲ್ ಚಮಚ ಅಕಸ್ಮಾತ್ ಇಲ್ಲ ಅಂದರೆ ಈ ರೀತಿ ಒಂದು ಬಾಣ್ಲೆಯಲ್ಲಿ ಎರಡರಿಂದ ನಾಲ್ಕು ಒಣಮೆಣಸಿನಕಾಯಿ ಒಂದು ಚಮಚ ಉದ್ದಿನಬೇಳೆ ಏಳೆಂಟು ಕಾಳು ಮೆಂತ್ಯ ಅರ್ಧ ಚಮಚ ಜೀರಿಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಇವಿಷ್ಟು ಪದಾರ್ಥಗಳನ್ನು ತಗೊಂಡು ಸಣ್ಣ ಉರಿನಲ್ಲಿ ಅಂದರೆ ಎಲ್ಲ ಒಟ್ಟಿಗೆ ಹುರಿತಾ ಇದ್ದೀವಲ್ಲ ಹಾಗಾಗಿ ಉರಿ ಜಾಸ್ತಿ ಇಟ್ಕೊಂಡ್ರೆ ಹೋಗ್ಬೋದು ಸಣ್ಣ ಉರಿನಲ್ಲಿ ಈ ರೀತಿ ಬೇಳೆ ಎಲ್ಲ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು ಆಮೇಲೆ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತಗೊಂಡು ಹುರಿದಿರುವಂತಹ ಪದಾರ್ಥಗಳನ್ನು ಹಾಕಿ ನುಣ್ಣಗೆ ಅರ್ಕೊಳ್ಬೇಕು ಅಗತ್ಯ ಇರೋಷ್ಟು ನೀರನ್ನ ಸೇರಿಸಿ ಅರಿಯೋದು ಅಥವಾ ರುಬ್ಕೊಳ್ಬೇಕು ನಾನು ಆಗ್ಲೇ ಹೇಳ್ದಂಗೆ ಸಾಂಬಾರ್ ಪುಡಿ ಇದ್ರೆ ತೆಂಗಿನಕಾಯಿ ತುರಿ ಜೊತೆ ಒಂದು ಟೇಬಲ್ ಚಮಚ ಸಾಂಬಾರ್ ಪುಡಿ ಹಾಕಿ ಅರ್ಕೊಂಡ್ರೆ ಆಯಿತು ಆಮೇಲೆ ಇಲ್ಲಿ ಬೀನ್ಸ್ ಎಲ್ಲ ಮೆತ್ತಗೆ ಬೆಂದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹುಳಿ ಬೆಲ್ಲನ ಹಾಕಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಈ ಪ್ರಮಾಣದಲ್ಲಿ ಮಾಡೋದಾದರೆ ಎರಡು ಚಮಚ ಉಪ್ಪು ಬೇಕಾಗುತ್ತೆ ಮತ್ತು ಒಂದು ಚಮಚದಷ್ಟು ಬೆಲ್ಲ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣಿನ ರಸ ಆಮೇಲೆ ಅದಕ್ಕೆ ಅರ್ದಿರುವಂತಹ ಮಸಾಲೆನ ಹಾಕಿ ಅಗತ್ಯ ಇರಷ್ಟು ನೀರು ಅಂದರೆ ನಿಮಗೆ ಸ್ವಲ್ಪ ಸಾಂಬಾರು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಹೆಚ್ಚು ನೀರು ಸೇರಿಸಲಿಲ್ಲ ಚೆನ್ನಾಗಿ ಒಂದ್ಸಲ ಮಚ್ಚಿ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಮೇಲಿಂದ ಬೇಕಾದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಕೊನೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸು ಇಂಗು ಮತ್ತು ಕರಿಬೇವು ಮೆಣಸಿನಕಾಯಿ ಆಪ್ಷನಲ್ಲು ಇಷ್ಟು ಮಾಡಿದರೆ ಆಯಿತು ಇದು ತುಂಬ ರುಚಿಯಾಗುತ್ತೆ ಸಿಂಪಲ್ಲಾಗೂ ಮಾಡ್ಬೋದು ಅನ್ನೋದ್ರ ಜೊತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು